ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಸಿನಿಮಾದ ಕತೆ ಆದಂತೆ ಇದಂತೆ, ಸಿನಿಮಾದಲ್ಲಿ ದೆವ್ವ ಇದೆಯಂತೆ, ಹೀಗೆ ಅಂತೆ ಕಂತೆಗಳು ಸಿಕ್ಕಾಪಟ್ಟೆ ಕೇಳ್ಬಂದಿತ್ತು. ಇದರ ಮಧ್ಯದಲ್ಲಿ ಬಾದಾಮಿಯಲ್ಲಿ ಶೂಟಿಂಗ್ ಕಾಂಟ್ರವರ್ಸಿ, ಈ ಎಲ್ಲಾ ಜಂಜಾಟಗಳ ನಡುವೆ ಸಿನಿಮಾ ಎಲ್ಲಿಗೆ ಬಂತು, ಏನ್ ನಡೀತಿದೆ ಅನ್ನೋದೇ ಗೊತ್ತಾಗಿರ್ಲಿಲ್ಲ. ಇದೀಗ ನಿರ್ದೇಶಕ ಪವನ್ ವಡೆಯರ್ ನಟ ಸಾರ್ವಭೌಮ ಸಿನಿಮಾ ಆನ್ ದ ವೇ ಅಂತ ಹೇಳಿದ್ದಾರೆ. ಭಾರಿ ನಿರೀಕ್ಷೆಯೊಂದಿಗೆ ಆರಂಭವಾದ ನಟ ಸಾರ್ವಭೌಮ ಶೂಟಿಂಗ್ ಕೊನೆಗೂ ಪ್ಯಾಕಪ್ ಹಂತಕ್ಕೆ ಬಂದಿದೆಯಂತೆ. ಇಬ್ಬರು ನಾಯಕಿಯರು ಅದ್ಧೂರಿ ಮೇಕಿಂಗ್, ಪವರ್ ಸ್ಟಾರ್ ಗೆಟಪ್ ಎಲ್ಲವೂ ಫ್ಯಾನ್ಗಳಲ್ಲಿ ಕುತೂಹಲ ಕೆರಳಿಸಿತ್ತು. ಈ ಬೆಳವಣಿಗೆಯ ನಡುವೆ ನಿರ್ದೇಶಕ ಪವನ್ ವಡೆಯರ್ ಸಿನಿಮಾದ ಬಗ್ಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸಿನಿಮಾದ ಎಡಿಟಿಂಗ್ ಕೆಲಸಗಳು ಸದ್ಯದಲ್ಲೇ ಆರಂಭವಾಗಿದೆ ಅನ್ನೋ ವಿಡಿಯೋವನ್ನ ತಮ್ಮ ಟ್ವಿಟರ್ ಖಾತೆಯಲ್ಲಿ ಪವನ್ ವಡೆಯರ್ ಹಂಚಿಕೊಂಡಿದ್ದಾರೆ. ಸಂಜೆ ಹೋಗಿ ಬೆಳಕಾಗ್ತಾ ಇದೆ, ಮಾರ್ನಿಂಗ್ 6 o'clock ಆಗ್ತಾ ಇದೆ, ಲೈಟ್ ಎಲ್ಲ ಬರ್ತಾ ಇದೆ, ಇನ್ನು ಶೂಟಿಂಗ್ ನಡೀತಾ ಇದೆ. ತುಂಬ ಹಾರ್ಡ್ ವರ್ಕ್ ಪಡ್ತಾ ಇದ್ದೀನಿ. ಜಸ್ಟ್ ಗಿವ್ ಬೆಸ್ಟ್ 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 ಥ್ಯಾಂಕ್ ಯು ಆಲ್, ಎಲ್ಲ ಟೀಮ್ಗೂ ಥ್ಯಾಂಕ್ ಯು, ಎಂಟೈರ್ ಟೀಮ್ ಥ್ಯಾಂಕ್ ಯು. ಬೈ ಬೈ, ನೌ ಇಟ್ಸ್ ಅ ಗುಡ್ ನೈಟ್ ಫಾರ್ ಅಸ್.